ಕಾವೇರಿ ನೀರು ಹಂಚಿಕೆ ವಿಚಾರದಲ್ಲಿ ರಾಜ್ಯದ ಪಾಲಿಗೆ ಕುಣಿಕೆ ಹಂತ ಹಂತವಾಗಿ ಬಿಗಿಯಾಗ್ತಾ ಇದೆ ಅಂತ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಆತಂಕ ವ್ಯಕ್ತಪಡಿಸಿದ್ದಾರೆ. ಹೀಗಿರುವಾಗ ಗವರ್ನರ್ ಭಾಷಣದಲ್ಲಿನ ಐತೀರ್ಪಿಗೆ ಅನುಸಾರವಾಗಿ ಎಂಬ ಪದಕ್ಕೆ ತಿದ್ದುಪಡಿ ತರದಿದ್ರೆ ಅದು ರಾಜ್ಯಕ್ಕೆ ಮತ್ತಷ್ಟು ಮಾರಕವಾಗಿ ಪರಿಣಮಿಸುತ್ತೆ ಅಂತ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಸರ್ಕಾರಕ್ಕೆ ಚುರುಕು ಮುಟ್ಟಿಸಿದ ಎಚ್ ಡಿ ಕೆ ಕುಣಿಕೆ ಬಿಗಿ ಆಗ್ತಿದೆ ಜೋಕೆ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯಲ್ಲಿ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಎಚ್ ಡಿ ಕುಮಾರಸ್ವಾಮಿ ಸುದೀರ್ಘವಾಗಿ ಮಾತನಾಡಿದರು. ಹತ್ತು ಹಲವು ವಿಚಾರ ಪ್ರಸ್ತಾಪಿಸಿ ಸರ್ಕಾರಕ್ಕೆ ಚುರುಕು ಮುಟ್ಟಿಸಿದರು. ಪ್ರಮುಖವಾಗಿ ಕಾವೇರಿ ವಿಚಾರದಲ್ಲಿ ಹಂತ ಹಂತವಾಗಿ ಕುಣಿಕೆ ಬಿಗಿ ಆಗ್ತಿದೆ ಅಂತ ಎಚ್ಚರಿಸಿದರು. ಸರ್ಕಾರ ರಾಜ್ಯಪಾಲರಿಂದ ಮಾಡಿಸಿದ್ದ ಭಾಷಣದಲ್ಲಿ ಕಾವೇರಿ ಐತೀರ್ಪಿಗೆ ಅನುಸಾರವಾಗಿ ಎಂಬ ಪದ ಬಳಕೆಯಾಗಿರುವ ಬಗ್ಗೆ ಕುಮಾರಸ್ವಾಮಿ ಮತ್ತೊಮ್ಮೆ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಈ ಪದವನ್ನ ತಿದ್ದುಪಡಿ ಮಾಡದೆ ಅಂಗೀಕರಿಸಿದ್ರೆ ತಮಿಳುನಾಡಿಗೆ ಕರ್ನಾಟಕದ ವಿರುದ್ಧ ಪ್ರಬಲ ಅಸ್ತ್ರ ದೊರಕಿದಂತಾಗತ್ತೆ ಅಂತ ಹೇಳಿದ್ದಾರೆ. ಇವತ್ತು ಯಾವ ರೀತಿಯಲ್ಲಿ ನಮಗೆ ಐತೀರ್ಪಿನಲ್ಲಿ ಅನ್ಯಾಯ ಆಗಿದೆ ಅದರ ಹಿನ್ನೆಲೆಯಲ್ಲಿ ನಾನು ಸರ್ಕಾರದ ಗಮನ ಸೆಳೆದಿದ್ದು ಐತೀರ್ಪಿನ ಪದ ಎನಿಸಿದೆ ಪದ ಎನಿಸಿತ್ತು ಆ ನಮ್ಮ ರಾಜ್ಯಪಾಲರ ಭಾಷಣದಲ್ಲಿ ಐತೀರ್ಪಿನ ಅನುಸಾರವಾಗಿ ಅಂತಕ್ಕಂಥದ್ದನ್ನ ತೆಗಿಬೇಕು ಅಂತ ಹೇಳಿ ಮನವಿ ಮಾಡಿದ್ದು. ಈ ದೃಷ್ಟಿಯಿಂದ ಈ ವಿಷಯಗಳನ್ನ ಇವತ್ತು ತರಲಿಕ್ಕೆ ಕಾರಣ ಹೇಳಿದೆ ಮೊನ್ನೆ ಸಭೆಯಲ್ಲಿ. ಬೇಡ ಇದನ್ನ ಚರ್ಚೆ ಮಾಡೋದು ಬೇಡ, ಸೂಕ್ಷ್ಮವಾದ ವಿಚಾರ, ತಿದ್ದುಪಡಿ ತಂದ್ಬಿಡ್ಲಿಕ್ಕೆ ಒಪ್ಪಿಗೆ ಕೊಟ್ಟ ನಾವು ಇದ್ರ ಬಗ್ಗೆ ಚರ್ಚೆನೆ ಮಾಡೋದು ಬೇಡ ಅಂದೆ. ಐತೀರ್ಪಿಗೆ ಅನುಸಾರವಾಗಿ ಅನ್ನೋ ಪದವನ್ನ ತಿದ್ದುಪಡಿ ಮಾಡಿ ಅಂತ ಸರ್ಕಾರವನ್ನ ಕುಮಾರಸ್ವಾಮಿ ಒತ್ತಾಯಿಸಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿರೋ ಎಸ್ಎಲ್ಪಿ ಉಳಿಯಬೇಕಾದ್ರೆ ಇದು ಅನಿವಾರ್ಯವಾಗಬಹುದು ಅಂತ ತಿಳಿಸಿದ್ದಾರೆ. ಕಾವೇರಿ ಜಲಾನಯನ ಪ್ರದೇಶದ ಜನರ ಹಿತಕ್ಕಾಗಿ ಈ ವಿಚಾರದಲ್ಲಿ ಪ್ರತಿಷ್ಠೆ ಬೇಡ ಅಂತ ಕಿವಿಮಾತು ಹೇಳಿದ್ದಾರೆ. ಕಾವೇರಿ ಐತೀರ್ಪು ಏನಿದೆ, ನೀವು ಬಹುಶಃ ಒಂದು ಕೆಟ್ಟ ನಿರ್ಧಾರ ಮಾಡ್ಕೊಂಡಿದ್ದೀರಿ, ಅದರಲ್ಲಿ ಅದನ್ನು ಯಾವ ರೀತಿ ಸರಿಪಡಿಸ್ಕೋಬೇಕು ಗೊತ್ತಿಲ್ಲ, ಉತ್ತರ ನೀವೇನು ಕೊಡ್ತೀರಾ ಗೊತ್ತಿಲ್ಲ ನನಗೆ. ಆದ್ರೆ ಅದರ ಗಾಂಭೀರ್ಯತೆ ಏನಿದೆ, ಮತ್ತೊಮ್ಮೆ ನಾನು ಈ ಒಂದು ನೀವು ನನಗೆ ಕೊಟ್ಟಿರ್ತಕ್ಕಂತ ಅವಕಾಶವನ್ನ ಏನು ಸದ್ಬಳಕೆ ಮಾಡ್ಕೊಂಡಿದ್ದೇನೆ, ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೇನೆ, ಸಲಹೆ ಕೊಡ್ತೇನೆ. ಇದರಲ್ಲಿ ದುಡುಕಿದ್ರೆ ಅಂತಿಮವಾಗಿ ಯಾವುದೇ ರೀತಿಯ ನಿಮ್ಮ ಎಸ್ ಎಲ್ ಪಿ ಯಾವ ಒಂದು 2007 ಏಪ್ರಿಲ್ನಲ್ಲಿ ಹಾಕಿದ್ದೇವೆ ನಾವು ರಾಜ್ಯ ಸರ್ಕಾರ, ಯಾವುದೇ ಕಾರಣಕ್ಕೂ ಎಸ್ ಎಲ್ ಪಿ ನಿಲ್ತಕ್ಕಂಥದ್ದು ಕಷ್ಟ ಆಗಬಹುದು. ತಾವು ಈ ತೀರ್ಮಾನವನ್ನು ಯಾವ ರೀತಿ ಸರಿ ಮಾಡ್ಕೋತೀರಿ ತಪ್ಪನ್ನ, ಅದನ್ನು ಬಹುಶಃ ಸಭಾ ನಾಯಕರು ನಮಗೆ ಸಮಾಧಾನ ಬರ್ತಕ್ಕಂಥ ರೀತಿಯಲ್ಲಿ ಇವತ್ತು ನಾನು ಉತ್ತರ ಕೊಡ್ತೀನಿ ಅಂತಕ್ಕಂಥ ಮಾತು ಹೇಳಿದ್ದಾರೆ ಅಧ್ಯಕ್ಷರು. ಆದರೆ ಸಮಾಧಾನ ನಮಗಲ್ಲ, ಈಗ ಇರ್ತಕ್ಕಂಥ ತೂಗು ಕತ್ತಿ ಅಂತಿಮ ಕುಣಿಕೆ ಏನಿದೆ ಇವತ್ತು ಈ ಭಾಗದ ಜನತೆಯ ಒಂದು ನೇಣ ಆಗ್ತಕ್ಕಂಥದ್ದು, ಅದಕ್ಕೆ ಯಾವ ರೀತಿ ಸರಿಪಡಿಸ್ಕೋತಾರೆ, ಸಮಾಧಾನಕರವಾದ ಉತ್ತರ ಏನು ಕೊಡ್ತಾರೆ ಕಾದು ನೋಡ್ತೀನಿ ಅಧ್ಯಕ್ಷರು. ರಾಜ್ಯದಲ್ಲೂ ಕಾಂಗ್ರೆಸ್ ಸರ್ಕಾರವಿದೆ, ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರವಿದೆ. ಈ ಅವಕಾಶವನ್ನ ಮುಖ್ಯಮಂತ್ರಿಗಳು ಬಳಸಿಕೊಳ್ಬೇಕು ಅಂತ ಕುಮಾರಸ್ವಾಮಿ ಸಲಹೆ ನೀಡಿದ್ದಾರೆ. ರಾಜ್ಯದ ಜನತೆಗೆ ಹಿತವಾಗುವ ನಿರ್ಧಾರ ಕೈಗೊಳ್ಳಬೇಕಾದ್ರೆ ಸರ್ಕಾರಕ್ಕೆ ಸಹಕಾರ ನೀಡುವುದಾಗಿ ಸ್ಪಷ್ಟಪಡಿಸಿದ್ದಾರೆ.